ಅಂದು ಪ್ರವಾಹ ಇಂದು ಕರೋನಾ ಸೋಂಕಿನಿಂದ ಗಡಿ ಭಾಗದ ಪೇರು ಹಣ್ಣು ಬೆಳೆದ ರೈತರು ಕಂಗೆಟ್ಟು ಹೋಗಿದ್ದಾರೆ ಆರ್ಥಿಕವಾಗಿ ಸದೃಢವಾಗಬೇಕೆಂದು ತೋಟಗಾರಿಕೆ ಬೆಳೆಯಾದ ಪೇರು ಹಣ್ಣು ಬೆಳೆದ ರೈತರಿಗೆ ಈಗ ಮಾರುಕಟ್ಟೆ ಇಲ್ಲದೆ ತಿಪ್ಪೆಗೆ ಎಸೆದು ಸಂಕಷ್ಟಪಡುವಂತಾಗಿದೆ ಚುಕ್ಕೋಡಿ ಹಾಗೂ ನಿಪ್ಪಾಣಿ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಅನೇಕ ರೈತರು ತೋಟಗಾರಿಕೆ ಬೆಳೆಯಾದ ಪೇರು ಹಣ್ಣಿನ ಕೃಷಿ ಮಾಡಿದ್ದಾರೆ ಕಳೆದ ಆಗಸ್ಟ್ ತಿಂಗಳಲ್ಲಿ ಮಳೆ ಹಾಗೂ ನದಿಗಳ ಭೀಕರ ಅಬ್ಬರದ ಪ್ರವಾಹಕ್ಕೆ ಮೊದಲನೇ ಫಸಲು ನೀರು ಪಾಲಾದರೆ ಇಂದು ಎರಡನೇ ಫಸಲು ಕೊರೋನಾ ಹೊಡೆತಕ್ಕೆ ಮಣ್ಣು ಪಾಲಾಗುತ್ತಿದೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹೊರ ರಾಜ್ಯದಿಂದ ಪೇರು ಸಸಿ ತಂದು ನಾಟಿ ಮಾಡಿ ಉತ್ತಮ ಬೆಳೆ ಬರುತ್ತಿದೆ ಎಂದು ಇದ್ದ ಜಮೀನಿನಲ್ಲಿ ಪೇರು ಹಣ್ಣಿನ ಕೃಷಿ ಮಾಡಿದ್ದಾರೆ ಈಗ ಪೇರು ಹಣ್ಣುಗಳು ಉತ್ತಮ ರೀತಿಯಲ್ಲಿ ಫಸಲು ಬಂದಿವೆ ಮಾರಾಟ ಮಾಡಿ ಲಾಭ ಪಡೆಯಬೇಕೆನ್ನುವಷ್ಟರಲ್ಲಿ ಮಹಾಮಾರಿ ಕೊರೋನಾ ವೈರಸ್ ಒಕ್ಕರಿಸಿಕೊಂಡಿದೆ ಹೀಗಾಗಿ ಕೊರೋನಾ ವೈರಸ್ ರೈತನ ಮಗ್ಗಲು ಮುರಿದಿದೆ ತಾಲೂಕಿನ ಸದಲ್ಗಾ ಪಟ್ಟಣದ ರೈತ ಮಹಾಂತೇಶ್ ನರಸಿಂಹ ನಿಡಗುಂದಿ ಅವರು ತಮ್ಮ ಇಪ್ಪತ್ತೆಂಟು ಗುಂಟೆ ಜಮೀನಲ್ಲಿ ಹದಿನಾಲ್ಕು ಗುಂಟೆಯಲ್ಲಿ ಸುಮಾರು ಮುನ್ನೂರ ಐವತ್ತು ಪೇರು ಸಸಿ ನೆಟ್ಟಿದ್ದಾರೆ ಆಗಸ್ಟ್ ತಿಂಗಳಲ್ಲಿ ಪ್ರವಾಹಕ್ಕೆ ಸುಲುಕಿ ನಲುಗಿ ರೈತರಿಗೆ ಅಂದು ಮೂರುವರೆ ಲಕ್ಷ ರೂಪಾಯಿ ಹಾನಿ ಸಂಭವಿಸಿದೆ ಈಗ ಉತ್ತಮ ಫಸಲು ಬಂದಿದೆ ಮಾರುಕಟ್ಟೆಯಲ್ಲಿ ಪೇರು ಹಣ್ಣಿಗೆ ಉತ್ತಮ ಬೇಡಿಕೆ ಇದೆ ಆದರೆ ಕೊರೋನಾ ವೈರಸ್ ದಿಂದ ಲಾಕ್ ಡೌನ್ ಆಗಿರುವ ಪರಿಣಾಮ ಪೇರು ಹಣ್ಣಿನ ಮಾರಾಟ ಕುಸಿದಿದೆ ಖರೀದಿ ಮಾಡಲು ಯಾರೂ ಮುಂದೆ ಬರುತ್ತಿಲ್ಲ ರೈತರು ನೇರವಾಗಿ ಮಾರಾಟ ಮಾಡಬೇಕೆಂದರೆ ಹೋಗಲು ನಿರ್ಬಂಧ ಇರುವುದರಿಂದ ಪೇರು ಹಣ್ಣು ಕೊಳೆತು ಹೋಗುತ್ತಿವೆ ಹೀಗಾಗಿ ಪೇರು ಹಣ್ಣನ್ನು ತಿಪ್ಪಿಗೆ ಬೆಳೆ ಸಮೃದ್ಧವಾಗಿ ಬರಲು ಜಮೀನಲ್ಲಿ ನಾಲ್ಕೈದು ಜನ ಕೂಲಿ ಕಾರ್ಮಿಕರನ್ನು ನೇಮಿಸಲಾಗಿದೆ ಅವರಿಗೆ ಪ್ರತಿದಿನ ಕೂಲಿ ಕೊಡಲಾಗುತ್ತಿಲ್ಲ ಕಣ್ಣು ಮುಂದೆ ಪೇರು ಹಣ್ಣು ಕೊಳೆತು ಹೋಗುವುದನ್ನು ನೋಡಲಾಗುತ್ತಿಲ್ಲ ಎಂದು ರೈತರು ತಮ್ಮ ನೋವಿನ ಮಾತನ್ನು ಐಸಿಬಿ ವಾಹಿನಿಯೊಂದಿಗೆ ಹಂಚಿಕೊಂಡರು ಎರಡ್ ಸಾವಿರದ ಹದಿನೆಂಟು ಇದು ಗಿಡಗಳು ಹಚ್ಚಿದ್ರಿ ಉತ್ತರಾಖಂಡದಿಂದ ಒಂದೂರ ಎಂಬತ್ ರೂಪಾಯಿ ಒಂದು ಸರ್ ಅಲ್ಲಿಂದ ಎರಡು ಸಾವಿರದ ಹತ್ತೊಂಬತ್ತರ ಆಗಸ್ಟ್ನಾಗ ಕಾಲು ಕಾಯಿ ಚಾಲು ಆದ್ಮ್ಯಾಗ ಅವಾಗ ಹೊಳಿ ರೀ ಸರ್ ಹೊಳಿ ಬಂದ ಮ್ಯಾಗ ಅವಾಗ ನಮಗೊಂದು ಮೂರು ಮೂರುವರೆ ಲಕ್ಷ ರೂಪಾಯಿ ಲಾಸ್ ಆಯಿತು ಈಗ ರೀ ಈಗ ಅಲ್ಲಿಂದ ಮುಂದೆ ಈಗ ಕಾಯಿ ಚಾಲು ಆದ್ಮೇಲೆ ಕೊರೋನಾ ರೋತ್ರದಿಂದ ನಮ್ಗೆ ಈಗೊಂದು ಬುಲ್ ಬಿಟ್ಟು ಬೈದವ್ರಿ ಈಗೊಂದು ಮೂರು ಮೂರುವರೆ ಲಕ್ಷ ರೂಪಾಯಿ ಸರ್ ಲಾಸ್ ಆಯಿತು ಹತ್ತು ಗುಂಟೆದಾಗ ನಮ್ದು ಇಷ್ಟು ಗಿಡಗಳು ಹಚ್ಚಿದ್ದೀವಿ ರೀ ಸರ್ ನಮ್ಮ ನಮ್ದೇನು ಭಾಳ ಹೊಲ ಇಲ್ಲ ನಾವು ಪೂರ್ಣ ಸಾಲದ ನಾ ಹೊರಗಿಂದ ಬಡ್ಡಿಲೇ ತೆಗೆದು ಸಾಲ ತೆಗೆದು ಅದಕ್ಕೆ ಸಾಲಕ್ಕೆ ತೀರ್ವ ಸರ್ ಅಷ್ಟು ನಾ ಕೆಟ್ಟ ಪರಿಸ್ಥಿತಿಯಾಗ ಇವತ್ತು ನಿರ್ಮಾಣಗಳದಾಗ ಇದಾವೆ ಇದಾವೆ ಸರ್ ಎಷ್ಟು ಹೊಲ ಇದೆ ಒಟ್ಟು ನಿಮ್ಮದು ನಮ್ದು ಇಪ್ಪತ್ತೆಂಟು ಗಂಟೆ ಐತೆ ಸರ್ ಒಟ್ಟು ಇಪ್ಪತ್ತೆಂಟು ಗಂಟೆ ಎಪ್ಪ ಎಂಟು ಗುಂಟೆದಾಗ ಹನ್ನೆರಡು ಗಂಟೆ ಪೇರು ಗಿಡಗಳು ಮಾಡಿದ್ದೀವಿ ಸರ್ ಊಟದಾಗ ಮ್ಯಾಗಿನ ಬೆಳೆ ಎಂಟ್ರಿ ಮಾಡ್ತೀವಿ ಸರ್ ನಮ್ದೇನು ಭಾಳ ಇಲ್ಲ ಆದ್ರೆ ನಮಗೆ ಈಗ ಪೂರ್ಣ ಈಗೂ ನೋಡಿರಿ ಸರ್ ಎಲ್ಲ ಸ್ಟೇದು ನಾಶ ಆಗಿದವ್ರು ತೆಳಗೆ ಬಿದ್ದು ಹೊಂಟಿದವರು ಹೀಗೆಲ್ಲ ಪೂರ್ಣ ಭಯಂಕರ ಲಾಸ್ ರೀ ಸರ್ ನಾವು ಉತ್ತರಾಖಂಡದಿಂದ ಸಂಗ್ಲಿಗೆ ಬಂದು ಸಾಂಗಲೀಂದು ಇಲ್ಲಿ ತೋರ್ತಾ ಸರ್ ಅದೇ ನೀವು ಲಾಸ್ಟ್ ಟೈಮು ಆವಾಗೂ ಬೆಳಿ ಕೈಗೆ ಬರಲಿಲ್ಲ ಬರಲಿಲ್ಲ ಸರ್ ಫಸ್ಟ್ ಕದಕ್ಕೆ ಬೆಳಿ ಕೈಗೆ ಬಂದಾಗ ಹೊಳಿ ಬಂತು ಸರ್ ಇಲ್ಲೆಲ್ಲ ಹೊಳಿ ಬಂದು ಪೂರ್ಣ ಮುನಿಗು ಸರ್ ಮ್ಯಾಗ ಅಲ್ಲೊಂದು ಆರು ತಿಂಗಳ ಮ್ಯಾಗ ಈಗ ಬಂದ ಮ್ಯಾಗ ಈಗ ಎಲ್ಲ ಗಿಡಗಳು ತುರ್ಸಿನ್ ಸರ್ ಎಲ್ಲ ಕಾಯಿ ಬಂದಾಗ ಈಗ ಒಟ್ಟು ಮಾರ್ಕೆಟಿಗೆ ಇಲ್ಲ ಸರ ಅದಕ್ಕೆ ಪೂರ್ಣ ನಾವು ಏನು ಮಾಡ್ಬೇಕನ್ನೋದು ತಿಳಿತಾ ಇಲ್ಲ ಸರ್ ಇದೇ ಇದ್ರ ಮ್ಯಾಗ ನಮ್ಮ ಸಂಸಾರ ಸರ್ ಇಚಲ್ಕರ್ಜಿಗೆ ಕಳಿಸಿದ್ವಿ ಕುರಂದ್ವಾಡಕ್ಕೆ ಕಳಿಸ್ತಿದ್ವಿ ಚಿಕ್ಕೋಡಿ ಕಳ್ಸಿದ್ವಿ ಸರ ಚಿಕ್ಕೋಡಿ ತಂದು ಇಲ್ಲಿ ಲೋಕಲ್ನು ಮಾರ್ತಿತ್ತು ಸರ್ ನಮ್ದು ಈಗ ನಿಂತು ಬಿಟ್ಟು ಎಲ್ಲ ನಿಂತ್ ಬಿಟ್ಟಿತ್ತು ರೀ ಯಾವ ಮಾರವಾ ಎಲ್ಲ ತೆಳಗ್ ಬಿದ್ದು ಹೊಂದಿದ್ದೆವು ತೀಪ್ಪಿ ಚೆಲ್ತೀವಿ ರೀ ಸರ ಅಲ್ಲಿಂದ ಮುಂದೆ ದನಗಳಿಗೆ ಹಾಕ್ತೇವೆ ತಿಪ್ಪಿಗೆ ಚಲತಿವು